ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಕೂಡ್ಲಿಗಿಯ ಶ್ರೀ ಮದಗದಾಂಬೆ ದೇವಿ ಗಂಗೆ ದರ್ಶನದ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ವೀಕ್ಷಕರೇ. ನಾವೀಗ ಕೂಡ್ಲಿಗಿಯಲ್ಲಿದ್ದೀವಿ. ಕೂಡ್ಲಿಗಿ ಪಟ್ಟಣದ 14ನೇ ವಾರ್ಡಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರದ ಸ್ಥಾನದಲ್ಲಿ ಶ್ರಾವಣ ಮಾಸದ ಕಡೆ ಮಂಗಳವಾರದಂದು ಶ್ರೀ ಮದಗದಾಂಬೆ ದೇವಿಯ ಗಂಗೆ ದರ್ಶನ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಈ ಒಂದು ವಿಶೇಷ ಧಾರ್ಮಿಕ ಆಚರಣೆ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಈ ಕಾರ್ಯಕ್ರಮವನ್ನು ನೋಡಿಕೊಂಡು ಬರೋಣ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ದಯವಿಟ್ಟು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಶೇರ್ ಮಾಡಿ ಅಂತ ಮನವಿ ಮಾಡ್ತೀವಿ. ಈ ಕಾರ್ಯಕ್ರಮವನ್ನು ವರದಿ ಮಾಡಿದವರು ರಾಘವೇಂದ್ರ ಸಾಲುಮನೆ ಕೂಡ್ಲಿಗಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ವೀಕ್ಷಕರೇ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೂಡ್ಲಿಗಿ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ನಮ್ಮ ಗ್ರಾಮ ದೇವತೆ ಆಗಿರ್ತಕ್ಕಂಥ ಶ್ರೀ ಮದಗದಾಂಬ ತಾಯಿಯ ಒಂದು ಒಳಗೊಂಡಿಸುವ ಕಾರ್ಯಕ್ರಮವನ್ನು ಸುಮಾರು ನಮ್ಮ ಅಜ್ಜ ಮುತ್ತಾದ ಕಾಲದಿಂದಲೂ ಸುಮಾರು ತಲತಲಾಂತರ ವರ್ಷಗಳಿಂದಲೂ ಇದನ್ನು ಮಾಡ್ಕೊಂಡು ಬಂದೀವಿ. ಈ ಒಂದು ಕೆರೆ ಹೊಂಡಿಸುವ ಕಾರ್ಯಕ್ರಮ ಯಾಕೆ ಮಾಡ್ತೀವಪ್ಪ ಅಂದರೆ, ರೈತರ ದೃಷ್ಟಿಯಿಂದ ಯಾವ ಕಾಲದಲ್ಲಿ ಮಳೆ ಬರಲಿಕ್ಕಿಲ್ಲೋ, ಯಾವ ಟೈಮಲ್ಲಿ ಮಳೆ ಬರಲಿಕ್ಕಿಲ್ಲೋ, ಈ ನಮ್ಮ ಮದಗಮ್ಮ ದೇವಿಯ ಕೆರೆ ಹೊಂಡಿಸುವ ಕಾರ್ಯಕ್ರಮ ಮಾಡಿದ ತಕ್ಷಣ ಮಾಡಿ ಮಾರನೇ ದಿನ ಆಗಿರ್ಬೋದು, ಮಾಡುವ ದಿನ ಆಗಿರ್ಬೋದು, ಮಾಡುವ ಹಿಂದಿನ ದಿನ ಆಗಿರ್ಬೋದು, ಈ ಮೂರು ದಿನದಲ್ಲಿ ಮಳೆ ಬರುವಂಥ ಒಂದು ವಾಡಿಕೆ ನಮ್ಮ ಸತ್ಯ ಒಂದು ನಮ್ಮ ದೇವಿ ನಡ್ಕೊಂಡು ಬಂದಿದ್ದಾಳೆ. ಹಾಗಾಗಿ ನಮ್ಮೆಲ್ಲ ಹಿರಿಯರು, ನಮ್ಮ ಕಾಲೋನಿ ಎಲ್ಲ ಯಜಮಾನರು, ಯುವಕರು, ತಾಯಂದಿರು, ಎಲ್ಲ ಸ್ನೇಹಿತರೆಲ್ಲ ಸೇರಿ ಪ್ರತಿ ವರ್ಷ ನಾವು ಶ್ರಾವಣ ಮಾಸದ ಕೊನೆಯ ಮಂಗಳವಾರ, ಶ್ರಾವಣದ ಕೊನೆಯ ಮಂಗಳವಾರದಲ್ಲಿ ನಾವು ದೇವಿಯನ್ನು ಒಡೆಗೊಳಿಸುವ ಕಾರ್ಯಕ್ರಮ ನಾವು ಮಾಡ್ತೇವೆ. ಹಾಗೆ ನಮ್ಮ ಈ ದೇವಿಯ ಒಂದು ಕಾರ್ಯಕ್ರಮ ಮಾಡಲು ಊರಿನ ಈ ದೇವಿಯ ಕಾರ್ಯಕ್ರಮ ಮಾಡಲು ನಮ್ಮ ಊರಿನ ಎಲ್ಲ ಯಜಮಾನರು, ಹಿರಿಯರು, ರೈತರು, ನಂತರ ವ್ಯಾಪಾರಸ್ಥರು ಎಲ್ಲರೂ ಈ ಒಂದು ದೇವಿಯ ಪರವಾಗಿ ದೇಣಿಗೆಯನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ದುರ್ಗೇಶ್ ಅಂತೇಳಿ ವಕೀಲರು ಹುಬ್ಬಳ್ಳಿಗೆ. ದೇವಿಗೆ
ನಮನಗಳನ್ನು ಸಲ್ಲಿಸುತ್ತಾ ಪ್ರತಿ ವರ್ಷ ಶ್ರಾವಣ ಮಾಸದ ಕಡೆಯ ಸೋಮವಾರ ಮಂಗಳವಾರದಂದು ನಡೆಯುವ ಶ್ರೀ ಮದಗದಾಂಬ ದೇವಾಲಯ ಉತ್ಸವದ ಕೆರೆಗೆ ಒಳ್ಳೆಯುವ ಉತ್ಸವ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆಯೂ ಸಮತೆ ಈ ವರ್ಷವೂ ಸಹ ದೇವಿಯನ್ನು ಮಧ್ಯಾಹ್ನ 3 ಗಂಟೆಯಿಂದ ಮೊದಲನೇದಾಗಿ ಜೋಗಮ್ಮರನ್ನ ಕರ್ಕೊಂಬರೋದ್ರ ಮುಖಾಂತರ, ಎರಡನೇದಾಗಿ ಕಳಸದವ್ರನ್ನ ಗುಡಿ ತುಂಬಿಸೋದ್ರ ಮುಖಾಂತರ, ಮೂರನೇದಾಗಿ ಏನು ನಾವು ಕುಂಬಾರ ಮನೆಗೆ ಹೋಗಿ ಕುಂಬಾರಲಿಂದ ಒಂದು ಕೇಲ್ ತರ್ತಕ್ಕಂಥ ಕೆಲಸ ಆಗಿರ್ಬೋದು, ನಾಲ್ಕನೇದಾಗಿ ಗುಡಿ ಬಂದಾದ ನಂತರದಲ್ಲಿ ಪಟಾರಾಜ್ ಮಾಡಿ ತದನಂತರದಲ್ಲಿ ಉತ್ಸವ ಮೂರ್ತಿಯನ್ನು ಕೆರೆಗೆ ತಗೊಂಡು ಬಂದು ಇಲ್ಲಿ ಗಂಗೆ ಇಲ್ಲಿ ನಮ್ಮ ಪಟ್ಟದ ಪೂಜಾರಿಯವರು ಗಂಗೆ ಪೂಜೆ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ. ಇದರ ಪ್ರತೀತಿ ಏನಂತಂದರೆ ಪ್ರತಿ ಕಡೆ ಸೋಮವಾರ ಶ್ರಾವಣ ಮಾಸದ ಕಡೆ ಮಂಗಳವಾರ ಈ ಒಂದು ಪದ್ಧತಿ ಮಾಡೋದ್ರಿಂದ ಮಳೆ ಬೆಳೆಗಳು ಚೆನ್ನಾಗಾಗಿ ದನ ಕರುಗಳಿಗೆ ರೋಗ ರುಜಿನಗಳು ಬರದ ಹಾಗೆ ಮತ್ತು ಈ ಕೆರೆ ನೀರು ತುಂಬೋದ್ರಿಂದ ಏನಿಲ್ಲಿರ್ತಕ್ಕಂಥ ಜಾನುವಾರುಗಳಿಗಾಗಿರ್ಬೋದು ಅಥವಾ ಕುಡಿ ನೀರಿನ ಬೋರ್ವೆಲ್ಗಳಿಗಾಗಿರ್ಬೋದು ಒಂದು ಸಮೃದ್ಧಿ ಆಗುತ್ತೆ, ಊರು ಶಾಂತಿಯುತವಾಗಿರುತ್ತೆ, ದನ ಕರುಗಳಿಗೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಹಾಗಾಗಿ ಈ ವರ್ಷವೂ ಸಮೇತಗೂ ನಾವೇನು ಅನ್ಕೊಂಡ್ರ ಪ್ರಕಾರವಾಗಿ ಈಗ ಆಲ್ರೆಡಿ ಅಲ್ಲೇ ನಮಗೆ ಕೆರೆ ಇನ್ನೂ ಒಂದೂವರೆ ಅಡಿ ಬಂದರೆ ತುಂಬತಕ್ಕಂಥದ್ದಿದೆ. ಸಮೃದ್ಧವಾಗಿ ಆಗಿರ್ತಕ್ಕಂಥ ಈ ಮಳೆಯಲ್ಲಿ ನಾವು ಖಂಡಿತವಾಗಲೂ ಈ ವರ್ಷ ಎಲ್ಲ ರೈತರು ಒಂದು ನಗುಮುಖದಲ್ಲಿದ್ದಾರೆ. ಒಳ್ಳೆ ಬೆಳೆ ಆಗಿರ್ಬೋದು ಅಥವಾ ಇನ್ನಿತರ ಫಸಲಾಗಿರ್ಬೋದು ಎಲ್ಲ ಉದ್ದೇಶ ಏನ್ರಿ ಇದು ಉದ್ದೇಶ? ಇದ್ರ ಉದ್ದೇಶ ಒಂದು ಮಳೆ ಆಗೋದ್ರಿಂದ ಮತ್ತು ಕೆರೆ ತುಂಬೋದ್ರಿಂದ ಇಲ್ಲಿರ್ತಕ್ಕಂಥ ಜಾನುವಾರುಗಳಿಗೆ ಮತ್ತು ಜಾನುವಾರುಗಳಿಗೆ ಯಾವುದೇ ರೋಗ ಬರಬಾರ್ದು ಮತ್ತು ದೇವಿಯ ಆರಾಧನೆಯಿಂದ ಯಾವುದೇ ಜನಗಳಿಗೆ ತೊಂದರೆ ಆಗಲ್ಲ ರೈತರಿಗೂ ಮತ್ತು ರೈತರಿಗೂ ಅಥವಾ ಜನಗಳಿಗೂ ಇನ್ನಿತರ ಎಲ್ಲ ಥರದ ಮುಖಂಡರಿಗೂ ಸಮೇತಗೂ ಈ ದೇವಿ ಒಳ್ಳೇದು ಮಾಡಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದಕ್ಕೆ ಧನ್ಯವಾದಗಳು. ಇದು ಎಷ್ಟು ವರ್ಷಗಳಿಂದ ಮಾಡ್ತಾರೆ? ಇದು ತಲತಲಾಂತರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಇನ್ನೂ ನಮಗೆ ಗೊತ್ತಾದ ನಮ್ಮ ತಾತ ಮುತ್ತಾತರಲಿಂದನೂ ನಮಗೆ ಗೊತ್ತಿಲ್ಲಿದೆ ಯಾವಾಗಲಿಂದ ಸ್ಟಾರ್ಟ್ ಆಗಿದೆ ಏನು ಅಂತಂದೇಳಿ. ಅವಾಗಿಂದನೂ ಕಂಟಿನ್ಯೂ ಆಗಿದೆ. ಅದೇ ರೀತಿಯಾಗಿ ಪ್ರತಿ ಸಂಪ್ರದಾಯಗಳನ್ನು ಮಾಡ್ತಾರೆ. ಮಂಗಳವಾರದಂದು ಈ ದೇವಿಯ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಇತಿಹಾಸ ಕೆದಕಿದ್ರೆ ಎಷ್ಟು 100 ವರ್ಷಗಳಾಗಿರ್ಬೋದು ನಮಗಂತೂ ಅರ್ಥ ಆಗ್ತಲ್ಲ. ಈಗಲೇ ನಮಗಲ್ಲೇ 48 ವರ್ಷ. ಇದ್ರ ಹಿಂದೆನೂ ಸಮೇತಗಳು ತಾತ ಮುತ್ತಾತನವರು ಇದೇ ಪದ್ಧತಿಯನ್ನ ಮಾಡ್ಕೊಂತ ಬಂದಿದ್ರು ಅಂತಂದೇಳಿ ಒಂದು ಪ್ರತೀತಿ ಇದೆ. ಹಾಗಾಗಿ ಅದರ ಪ್ರತಿಯಾಗಿ ನೀವು ಮಾಡ್ತೀರಿ, ಅದು ಆ ಒಂದು ಹಳೆಯೊಬ್ಬರು ಮಾಡಿರ್ತಕ್ಕಂತ ಒಂದು ಕಾರ್ಯಕ್ರಮಗಳನ್ನ ಈ ಪೀಳಿಗೆನೂ ಸಮೇತಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಮುಂದಿನ ಪೀಳಿಗೆನೂ ಸಮೇತಕ್ಕೂ ಈ ಒಂದು ಪದ್ಧತಿಯನ್ನ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಜನ ಕಲಿತಾರೆ ಇದರಲ್ಲಿ? ಖಂಡಿತ ನಮ್ಮ ಅಂಬೇಡ್ಕರ್ ನಗರದ ಕಾಲೋನಿಯ ಮೊದಲನೇದಾಗಿ ಅಲ್ಲಿರ್ತಕ್ಕಂಥ ಮನೆಗೆ ಏನು ಎಲ್ಲ ಸಂಬಂಧಪಡ್ತಕ್ಕಂಥ ಮನೆಗಳು 500-1000 ಜನವರೆಗೂ ಸೇರ್ತಾರೆ. ಈಗೇನು ಒಳಗೆ ಪೂಜೆ ಮಾಡ್ಕೊಂಡು ವಾಪಸ್ ಹೋಗೋ ಟೈಮ್ನಲ್ಲಿ ಮತ್ತು ಊರಿನ ರೈತರು ಸಮೇತಗೂ ಈಗ ಒಂದು ದೇವಿ ಹತ್ರ ಬಂದು ಮತ್ತು ಮಳೆ ಚೆನ್ನಾಗಾಗುತ್ತಾ ಕೆರೆಗಳೆಲ್ಲ ತುಂಬುತ್ತಾ ಕೋಡಿ ಬೀಳುತ್ತಾ ಅಂತ ಒಂದು ಕೇಳ್ತಕ್ಕಂಥ ಪದ್ಧತಿಯನ್ನು ಪ್ರಶ್ನೆ ಕೇಳೋ ಇಲ್ಲಿರ್ತಕ್ಕ ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರವಾಗಿ ದೇವಿಯಿಂದ ಉತ್ತರ ಪಡೆದು ಆ ಒಂದು ಆ ಉತ್ತರದಲ್ಲಿ ನಿಜಾಂಶ ಇರೋದ್ರಿಂದ ರೈತರು ಇಲ್ಲಿ ಭಾಗದಲ್ಲಿರ್ತಕ್ಕಂಥ ಊರಿನ ರೈತರು ಸಮೇತಗೂ ಈ ದೇವಿಯ ಉತ್ಸವದಲ್ಲಿ ಭಾಗವಹಿಸ್ತಕ್ಕಂಥ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಈ ಕಾರ್ಯಕ್ರಮ ಮಾಡಿದಾಗ ಮಳೆ ಬರುವುದಂತ ಕಾಯ್ಮನ ನಾವು ಇತಿಹಾಸ ನೋಡಿದಾಗ ದೇವಿಯ ಕಾರ್ಯಕ್ರಮ ಯಾವಾಗ ಈ ಥರ ಮಾಡಿರ್ತೀವೋ ಅದರಲ್ಲಿ 99% ಸಕ್ಸಸ್ಸು ಸತ್ಯ ಆಗಿರ್ತಕ್ಕಂಥ ನಿದರ್ಶನಗಳು ನಾವು ಕಣ್ ತುಂಬ ನೋಡಿದ್ದೀವಿ. ನಿಮ್ಮ ಹೆಸರು? ದುರ್ಗೇಶ್ ಅಂತೇಳಿ. ನಾನು ಅಂಬೇಡ್ಕರ್ ನಗರದ ಒಬ್ಬ ದಲಿತ ಮುಖಂಡ. Thank you.
ಮೊಬೈಲ್ ಯಾರು ತಗೊಳ್ತಾರಪ್ಪ ಏನು